ಈ ದೇವಸ್ಥಾನ ಎಲ್ಲಿದೆ ಮತ್ತು ಹಾಗೂ ಇಲ್ಲಿ ಮೂಲ ಆಂಜನೇಯ ಸ್ವಾಮಿ ಹೇಗಿದ್ದಾರೆ, ಈ ಈ ಒಂದು ಕಂಬದ ಹಿಂದೆ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಆಗಿದ್ದಾರೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ವೀಕ್ಷಕರೇ, ಬನ್ನಿ ಆಂಜನೇಯ ಸ್ವಾಮಿ ದರ್ಶನವನ್ನ ಪಡೆಯೋಣ. ಸಾಮಾನ್ಯವಾಗಿ ಪೂಜೆಯನ್ನ ಮಾಡಿ ಭಗವಂತನ ಸ್ಮರಣೆ ಮಾಡ್ತಾರೆ, ಅವನ ಸೇವೆ ಮಾಡ್ತಾರೆ, ಅವನ ದರ್ಶನ ಮಾಡ್ತಾರೆ, ಅವ್ರ ಮನಸ್ಸಲ್ಲಿರ್ತಕ್ಕಂಥ ಅಷ್ಟೂ ಉದ್ದೇಶಗಳು ಏನಿರ್ತದೆ ಭಗವಂತ ಸತ್ಯವಾಗಿ ನೆರವೇರಿಸ್ತಾನೆ. ಇಲ್ಲಿ ಇಲ್ಲಿ ವಿಶೇಷ ಹನುಮ ಜಯಂತಿಗೆ ಸುಮಾರು 15-20 ಸಾವಿರ ಜನ ಬಂದು ಭಗವಂತನ ದರ್ಶನ ಮಾಡ್ತಾರೆ. ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಸ್ಟ ಕ್ರಿಯೇಷನ್ಸ್. ನಾನಿವತ್ತು ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ 8 ಕಂಬಗಳ ಒಂದು ನಮ್ಮ ವ್ಯಾಸ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಹಾಗೂ ಅವ್ರ ಕೈಯಿಂದನೇ ಮೂಡ್ ಬಂದಂಥ ಆಂಜನೇಯ ಸ್ವಾಮಿಗಳ ದೇವಸ್ಥಾನಗಳನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಸುಮಾರು 4-5-6 ತೋರಿಸಬಹುದು. ಇನ್ನು ಒಂದು ನಮ್ಗೆ ಆಂಜನೇಯ ಸ್ವಾಮಿ ಅದಾಗ ಅವರಾಗವರೇ ನಮ್ಗೆ ಕರೆಸ್ಕೊಂಡಿದ್ದಾರೆ ಅಂತ ಹೇಳೋದು ತಪ್ಪಾಗಲ್ಲ. ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಗೆ ಸಿಕ್ಕಿದೆ, ಅದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಬನ್ನಿ, ಈ ದೇವಸ್ಥಾನ ಎಲ್ಲಿದೆ ಮತ್ತು ಹಾಗೂ ಇಲ್ಲಿ ಮೂಲ ಆಂಜನೇಯ ಸ್ವಾಮಿ ಹೇಗಿದ್ದಾರೆ, ಈ ಈ ಒಂದು ಕಂಬದ ಹಿಂದೆ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಆಗಿದ್ದಾರೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ವೀಕ್ಷಕರೇ, ಬನ್ನಿ ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆಯೋಣ. ಸೊ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಈ ದೇವಸ್ಥಾನದ ಅರ್ಚಕರಾದಂತಹ ಲಕ್ಷ್ಮೀನಾರಾಯಣ್ ಸರ್ ಅವರು. ಸೊ ಇವರೇ ನಿಮ್ಗೆ ಈ ದೇವಸ್ಥಾನದ ಮೂಲ ಪ್ರತಿರೂಪ. ಹಿಂದೆ ಹೇಗೆ ಬೇರೆ ಬೇರೆ ದೇವಸ್ಥಾನಗಳ ಒಂದು ಆಂಜನೇಯ ಸ್ವಾಮಿ ಒಂದು ಇತಿಹಾಸವನ್ನ ತಿಳಿಸಿದ್ದಾರೆ, ಎಲ್ಲ ಕಂಬದ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇನ್ನೊಂದು ಬ್ಯಾಲದ್ಕೆರೆ ಅಂತ ಇವರು ಇವ್ರನಲ್ಲಿ ಒಂದು ಕಂಬದಲ್ಲಿ ಮೂಡಿ ಬಂದಂತಹ ಒಂದು ಆಂಜನೇಯ ಸ್ವಾಮಿ ಇದ್ದಾರೆ. ಅವರ ಮುಂದುಗಡೆ ದಿನ ಪೂಜಿಸಲ್ಪಡುವಂತ ಒಂದು ದೊಡ್ಡ ಆಂಜನೇಯ ಸ್ವಾಮಿ ಸ್ಟ್ಯಾಚು ಇದೆ, ವಿಗ್ರಹ. ಹಿಂದೆಗಡೆ ಆ ಕಂಬದಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಬನ್ನಿ, ಅವ್ರ ಬಾಯಿಂದನೇ ಕೇಳೋಣ ಇದರ ಇತಿಹಾಸ. ಸರ್ ನಮಸ್ಕಾರ, ಮೊದಲಾಗಿ ನಮ್ಮ ಚಾನಲ್ಗೆ ಸ್ವಾಗತ. ಸೊ ನಾವು ಹೋಗ್ತಾ ಇದ್ವಿ, ಹೀಗೆ ನಾನು ನಿಮ್ಗೆ ಬಂದಾಗ ಹೇಳಿದೆ ಸ್ವಲ್ಪ ಅಲ್ಲೇನೋ ನಾವು ತೊಂದರೆಗೂ ಈಡಾಗಿ ಇಲ್ಲಿಗೆ ಬಂದ್ವಿ. ಸೊ ಇದೇ ಆಂಜನೇಯ ನಾನು ಹುಡುಕ್ತಾ ಇದ್ದಿದ್ದು, ಆಕಸ್ಮಿಕವಾಗಿ ನಮ್ಗೆ ಸಿಕ್ಕಿದ್ದಾರೆ. ಸರ್ ಇದ್ರ ಇತಿಹಾಸ ಹೇಳಿ ಸರ್ ವೀಕ್ಷಕರಿಗೆ. ಮೊದಲನೇದಾಗಿ ಭಗವಂತ ನಿಮ್ಗೆ ಆಕಸ್ಮಿಕವಾಗಿ ಸಿಕ್ಕಿದ್ದಲ್ಲ ಇದು. ಹೌದು, ಸ್ವಾಮಿ ನಿಮ್ಮ ಮನಸ್ಸಲ್ಲಿ ಏನ್ ಸಂಕಲ್ಪ ಇತ್ತು, ಪ್ರೇರಣೆ ಇತ್ತು, ಯಾವುದೋ ಒಂದು ರೂಪ ಭಯ ಅಂತ ಒಂದು ಭಯ ಅಂತಕ್ಕಂತ ಒಂದು ಅಂಶ ಹುಡ್ಸಿ ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡು. ಹೌದು ಹೌದು, ಇದು ವಿಶೇಷವಾಗಿ ಈ ಮೂಲ ಈ ಮುಂದೆಗಡೆ ನೋಡ್ತಾ ಇರ್ತಕ್ಕಂಥ ಏನ್ ರೂಪ ಇದೆ, ಆಂಜನೇಯ ಸ್ವಾಮಿ ಹನುಮಂತ ದೇವರು, ಇದೇ ಇದರ ರೂಪನೇ ಹಿಂಭಾಗದಲ್ಲಿ ಕಂಬದಲ್ಲಿದೆ. ಇದನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ವ್ಯಾಸರು. ಕಂಬದ ಆಂಜನೇಯ ನೀವು ಎಲ್ಲೆಲ್ಲಿ ನೋಡ್ತೀರಾ, 100%, ಇದನ್ನ ವ್ಯಾಸರೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇದು ಸರ್ವತಾ ಸತ್ಯ, ಇದು ನಿಜ. ವಿಶೇಷವಾಗಿ ಈ ಭಗವಂತನ ವಿಶೇಷ ಏನಪ್ಪ ಅಂದ್ರೆ, ಸ್ವಾಮಿ ನೋಡಿ, ಇದು ಪಶ್ಚಿಮ ದ್ವಾರ, ಪಶ್ಚಿಮ ದ್ವಾರ ಇದೆ, ಪೂರ್ವ ದ್ವಾರ, ಪಶ್ಚಿಮ ದ್ವಾರ. ಮತ್ತೆ ಸ್ವಾಮಿ ದಕ್ಷಿಣಕ್ಕೆ ಮುಖ ಮಾಡಿದ್ದಾನೆ, ಆ ಕಡೆ ಮುಖ, ದಕ್ಷಿಣಕ್ಕೆ ಮುಖ ಮಾಡಿದ್ದಾನೆ. ವಿಶೇಷವಾಗಿ ಪಶ್ಚಿಮಕ್ಕೆ ದ್ವಾರ ಇದ್ದು ದಕ್ಷಿಣಕ್ಕೆ ಮುಖವಾಗಿರೋ ಆಂಜನೇಯನ ದರ್ಶನ ಮಾಡೋದ್ರಿಂದ ವಿಶೇಷವಾಗಿರೋ ಫಲಗಳು ಸಿಗ್ತದೆ. ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಆಂಜನೇಯನ ಯಾರು ದರ್ಶನ ಮಾಡ್ತಾರೆ, ಸರ್ವದಾ ಅವರಿಗೆ ಶನಿ ದೋಷಗಳು ಬರಲ್ಲ, ಯಾವುದೇ ತೊಂದರೆಗಳು ಬರಲ್ಲ. ಶನಿ ದಿಕ್ಕು ಪಶ್ಚಿಮ ಆಗಿರೋದ್ರಿಂದ ವಿಶೇಷವಾಗಿ ಆಂಜನೇಯ ಸ್ವಾಮಿ ಈ ಜಾಗದಲ್ಲಿ ಪಶ್ಚಿಮಕ್ಕೆ ಸ್ಥಾಪನೆ ಆಗಿರೋದ್ರಿಂದ ಶನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಡೆ ಸಾತಿ ಆಗಿರ್ಬೋದು, ಸಪ್ತಮ ಅಷ್ಟಮ ಶನಿ ಆಗಿರ್ಬೋದು, ಯಾವುದೇ ಶನಿ ದೋಷಗಳು ಬರಲ್ಲ. ಮತ್ತು ಸ್ವಾಮಿ ದಕ್ಷಿಣಕ್ಕೆ ಮುಖ ನೋಡ್ತಾ ಇದ್ದಾರೆ, ದಕ್ಷಿಣ ಬಂದು ಮೃತ್ಯು ಅಂತ ಹೇಳಿ, ಮೃತ್ಯು ದಿಕ್ಕು. ಈ ಸ್ವಾಮಿನ ದರ್ಶನ ಮಾಡೋದ್ರಿಂದ ಅಪಮೃತ್ಯುಗಳು ಬರಲ್ಲ, ಅಂದ್ರೆ ಆಯುಷ್ ವೃದ್ಧಿ ಆಗ್ತದೆ, ಯಾವುದೂ ಸಂಭವ ಆಗಲ್ಲ. ಯಾಕಂದ್ರೆ ಯಾರೇ ಕಾಲ ಆದ್ರೂ ಸಹ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿಸಿ ಅವ್ರನ್ನ ಸಂಸ್ಕಾರ ಮಾಡ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ವಿಶೇಷ ಅದು. ದಕ್ಷಿಣಕ್ಕೆ ಸ್ವಾಮಿ ಮುಖ ಮಾಡೋದ್ರಿಂದ, ಈ ಸ್ವಾಮಿನ ದರ್ಶನ ಮಾಡೋದ್ರಿಂದ ವಿಶೇಷವಾಗಿ ಅಪಮೃತ್ಯುಗಳು ಬರಲ್ಲ ಅಂತ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಈ ಒಂದು ಜಾಗದಲ್ಲಿ ವಿಶೇಷ ಏನಪ್ಪ ಅಂದ್ರೆ, ಭಗವಂತ ವ್ಯಾಸ
ಶಾಸ್ತ್ರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮೂಲದೇವರ ಕಂಬ ಅದರ ರೂಪನೇ ಮುಂದೆಗಡೆ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ಭಗವಂತನಿಗೆ ನಿತ್ಯ ಆರಾಧನೆ ಆಗುತ್ತೆ. ಪಾಂಚರಾತ್ರಾಗಮ ರೀತಿಯ ಶ್ರೀ ವೈಷ್ಣವ ಪಾಂಚರಾತ್ರಾಗಮ ರೀತಿಯ ಸ್ವಾಮಿಗೆ ಆರಾಧನೆ ಆಗ್ತದೆ. ವಿಶೇಷವಾಗಿ ಇಲ್ಲಿ ಶ್ರೀರಾಮನವಮಿ, ಹನುಮ ಜಯಂತಿ, ನವರಾತ್ರಿ ಮಹೋತ್ಸವಗಳೆಲ್ಲ ನಡೆಯುತ್ತೆ. ಹನುಮ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತಾದಿಗಳು ಬಂದು ಭಗವಂತನ ದರ್ಶನ ಮಾಡ್ತಾರೆ. ಮತ್ತು ಇದು ಮುಜರಾಯಿ ವ್ಯಕ್ತಿ ಬರ್ತಕ್ಕಂಥ ದೇವಸ್ಥಾನ ಆಗಿರ್ತದೆ. ಮುಜರಾಯಿ ವ್ಯಾಪ್ತಿ ಬಂದಿರತಕ್ಕಂಥ ದೇವಸ್ಥಾನ. ಮತ್ತು ಈ ಒಂದು ಭಗವಂತ ಏನಿದ್ದಾನೆ, ಇದು ಮೂರು ಊರಿ ಅಂದ್ರೆ ಮೂರು ಗ್ರಾಮಕ್ಕೆ ಸೇರಿರ್ತಕ್ಕಂಥ ದೇವರು. ದೊಡ್ಡ ಬ್ಯಾಲ್ಕೆರೆ, ಪಕ್ಕದಲ್ಲಿ ಮುದ್ದಿನಪಾಳ್ಯ, ಮತ್ತು ಚಿಕ್ಕ ಬ್ಯಾಲ್ಕೆರೆ, ಮೂರು ಗ್ರಾಮಕ್ಕೆ ಈ ಭಗವಂತ ಸೇರಿರ್ತಕ್ಕಂಥವನು. ಹಾಗಾಗಿ ಈ ಭಗವಂತನ ದರ್ಶನ ನಮ್ಮ ಮೂರು ಗ್ರಾಮಸ್ಥರು ಸಹ ಎಲ್ಲರೂ ಒಂದು ಒಟ್ಟಾಗಿ ಸೇರಿ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾವುದೇ ತರ ಭಿನ್ನಾಭಿಪ್ರಾಯಗಳಿಲ್ಲದೆ ಎಲ್ಲರೂ ಸಹ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಮಾಡ್ತಾರೆ. ಭಗವಂತನ ಸೇವೆ ಚೆನ್ನಾಗಾಗ್ತದೆ. ಈ ಸ್ವಾಮಿ ಹತ್ರ ಸಾಕಷ್ಟು ಜನ ಭಕ್ತಾದಿಗಳು ಈವರೆಗೂ ಬಂದಿದ್ದಾರೆ, ಬರ್ತಾ ಇದ್ದಾರೆ, ಮುಂದೆನೂ ಬರ್ತಾರೆ. ಯಾರು ತ್ರಿಕರಣ ಶುದ್ಧಿಯಿಂದ ಸ್ವಾಮಿ ಹತ್ರ ಏನು ಪ್ರಾರ್ಥನೆ ಇರ್ತಾರೆ, ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅಷ್ಟು ಅಭೀಷ್ಟಗಳನ್ನ ಭಗವಂತ ಸರ್ವದಾ ನೆರವೇರಿಸ್ತಾನೆ. ಇದು ಸತ್ಯ. ಸರ್, ಇನ್ನೊಂದು, ಇಲ್ಲಿ ಮಧ್ಯಕ್ಕಿರೋ ಕಾರಣ ಏನು? ವಿಶೇಷವಾಗಿ ಈಗ ಸರ್ವೇ ಸಾಮಾನ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿ ಗ್ರಾಮದಲ್ಲೂ ಆಂಜನೇಯ ಇರ್ತಾನೆ. ಇದು ನೀವು ಸೂಕ್ಷ್ಮ ಗಮನಿಸಬಹುದು. ಭಗವಂತನನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕ್ಷೇತ್ರಪಾಲಕ ಅಂತ ಕರಿತೀವಿ. ಕ್ಷೇತ್ರ ಅಂದ್ರೆ ಏನೋ, ಆ ಒಂದು ಗ್ರಾಮ ಆಗಿರ್ಬಹುದು, ನಗರ ಆಗಿರ್ಬಹುದು, ಭಗವಂತ ಅಂದ್ರೆ ಕ್ಷೇತ್ರ. ಈ ಅಖಂಡ ಭಾರತ ಕ್ಷೇತ್ರನ, ಈ ಸಮಸ್ತ ಬ್ರಹ್ಮಾಂಡವನ್ನು ಕಾಯ್ತಕ್ಕಂತ ಕ್ಷೇತ್ರಪಾಲಕ ಮಾರುತಿ. ಯಾಕಂದ್ರೆ ಅವನು ಸಪ್ತ ಚಿರಂಜೀವಿಗಳಲ್ಲಿ ಅವನು ಸಹ ಹಾಗಾಗಿ ಪ್ರತಿ ಗ್ರಾಮದಲ್ಲೂ ಆಂಜನೇಯನ್ನ ಸಾಧ್ಯವಾದಷ್ಟು ಗ್ರಾಮದ ಮಧ್ಯಭಾಗದಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾಕಂದ್ರೆ ಗ್ರಾಮಕ್ಕೆ ಯಾವುದೇ ತರ ಹಾನಿಗಳಾಗಬಾರ್ದು, ಗ್ರಾಮ ಸುಭಿಕ್ಷವಾಗಿರಬೇಕು, ಗ್ರಾಮಕ್ಕೆ ರಕ್ಷಣೆ ಸಿಗಬೇಕು ಅಂತೇಳಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ರು. ಹಾಗಾಗಿ ಆಗ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಕರು ಸುಮ್ಸುಮ್ಮನೆ ಯಾವುದನ್ನು ಮಾಡಲ್ಲ. ಇಲ್ಲಿ ಭಗವಂತನ ಊರನ್ನ ಮಧ್ಯದಲ್ಲಿ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರೆ ಅಂದ್ರೆ ಅದಕ್ಕೆ ಯಾವುದೋ ಒಂದು ಮೂಲ ಉದ್ದೇಶ ಇರ್ತದೆ. ಆ ಉದ್ದೇಶ ಏನೋ, ಗ್ರಾಮ ರಕ್ಷಣೆಯಾಗಿರಲಿ, ಗ್ರಾಮಕ್ಕೆ ಯಾವುದೇ ತರ ತೊಂದರೆ ಬರದೇ ಇರಲಿ ಅಂತೇಳಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಸಹ ನಿರಂತರವಾಗಿ ಭಗವಂತನಿಗೆ ಈ ದೇವಸ್ಥಾನ ಯಾವತ್ತಿಗೂ ಸಹ ಬಾಕಲಾಕಲ್ಲ. ಬೆಳಗ್ಗೆ ಸಂಜೆ ಎರಡೂ ಕಾಲದಲ್ಲಿ ಸೇವೆ ನಡೆಯುತ್ತೆ. ವಿಶೇಷವಾಗಿರ್ತಕ್ಕಂಥ ಪೂಜೆ ಮಹೋತ್ಸವಗಳೆಲ್ಲ ಆಗ್ತದೆ. ಈ ಭಗವಂತನ ದರ್ಶನ ಮಾಡ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಇದುವರೆಗೂ ಅವ್ರು ಏನೇನು ಅಪೇಕ್ಷೆ ಇರ್ತಾರೆ ಸ್ವಾಮಿ, ಅದೆಲ್ಲವೂ ಸಹ ನೆರವೇರಿದೆ. ಸೊ ವೀಕ್ಷಕರೇ, ನಾನು ಹಿಂದೆ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ, ಪ್ರತಿಯೊಂದು ಆಂಜನೇಯ ಸ್ವಾಮಿ ಕಂಬದ ಆಂಜನೇಯ ದೇವಸ್ಥಾನ ಹುಡುಕಿ ತೋರಿಸ್ಬೇಕಾದ್ರೆ ಒಂದು ಸೂಕ್ಷ್ಮ ವಿಚಾರ ಇದೆ. ಪರ್ಟಿಕ್ಯುಲರ್ ಆಗಿ ಈ ದೇವಸ್ಥಾನದಲ್ಲಿ ಅಷ್ಟೇ, ಕಂಬದಲ್ಲಿ ಹೆಂಗಿದೆ ನಂಗಿದೆ ಆಂಜನೇಯ, ಬೇರೆ ಎಲ್ಲೂ ಇಲ್ಲ. ಬೇರೆ ಎಲ್ಲಿ ಏನ್ ಮಾಡಿದಾರೆ, ಫ್ರಂಟ್ ಮುಖ ಮಾಡಿದ್ದಾರೆ, ಇಲ್ಲ ಇಲ್ಲ ಇಲ್ಲಿ ಆಸ್ ಇಟ್ ಇಸ್ ಏನಿದೆ ಕಂಬದಲ್ಲಿ ಅದೇ ರೀತಿ ಯಾವ ರೂಪ ಇದೆ ಅದೇ ರೂಪನ ಇಲ್ಲಿ ಮೂರು ಗ್ರಾಮಸ್ಥರು ಬಹಳಷ್ಟು ಮುತುವರ್ಜಿ ವಹಿಸಿ ಅದೇ ವಿಗ್ರಹನ ಪ್ರತಿಷ್ಠೆ ಮಾಡಿದ್ದಾರೆ. ಇವತ್ತಿಗೂ ಸಹ ಭಗವಂತ ಮೂಲದೇವರಿಗೂ ಮೊದಲು ಪೂಜೆ ಆಗಿ ಆ ನಂತರ ಮುಂದೆ ಆ ಭಗವಂತನಿಗೆ ಆರಾಧನೆ ಆಗ್ತಕ್ಕಂಥದ್ದು. ಮೂಲದೇವರನ್ನ ಯಾವ ಕಾರಣಕ್ಕೂ ಸಹ ಇದುವರೆಗೂ ಅದನ್ನ ತೆಗೆಯುವ ಪ್ರಯತ್ನ ಯಾವತ್ತು ಯಾರು ಮಾಡಲಿಲ್ಲ. ಭಗವಂತ ಅದಕ್ಕೆ ಆಸ್ಪದನ್ನು ಕೊಡಲಿಲ್ಲ. ಯಾಕಂದ್ರೆ ಅವನಲ್ಲಿ ಅನನ್ಯವಾದಕ್ಕಿರ್ತಕ್ಕಂಥ ಶಕ್ತಿ ಅಂತ. ಈ ಕಂಬವನ್ನು ನೀವು ಈ ಗುರುಗಳು ಏನ್ ಹೇಳ್ತಿದ್ದಾರೆ, ಇದೇ ರೀತಿಯಾಗಿ ಪ್ರತಿಯೊಬ್ಬರು ಅರ್ಚಕರು ಹೇಳಿದ್ದಾರೆ ಹಿಂದೆ ವಿಡಿಯೋದಲ್ಲಿ ನೀವು ಗಮನಿಸಬಹುದು ವೀಕ್ಷಕರೇ, ಈ ಕಂಬವನ್ನ ಟಚ್ ಮಾಡಕ್ ಆಗಲ್ಲ. ಇದುವರೆಗೂ ಯಾರು ಮಾಡಲಿಲ್ಲ, ಮಾಡಕ್ ಆಗೋದು ಇಲ್ಲ, ಮಾಡೋದು ಇಲ್ಲ. ಮೊದಲನೇದಾಗಿ ಆ ಕಂಬನ ಮುಟ್ಬೇಕು ಅನ್ನೋ ಮನಸ್ಸೇ ಬರಲ್ವಲ್ಲ, ಮನಸ್ಸೇ ಬರಲ್ಲ. ಸೊ ಒಂದೇ ಒಂದು ದೇವಸ್ಥಾನ ಪಾಳು ಬಿದ್ದೋಗಿದೆ ಅರ್ಕೆ, ಅದನ್ನ ಆದಷ್ಟು ಬೇಗ ರೆಡಿ ಮಾಡಿಸ್ಬೇಕು. ಸೊ ವೀಕ್ಷಕರು ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಆ ಹಿಂದೆ ಕಂಬದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿ ಫುಲ್ ಕಂಬ ಇದೆ. ಹೌದು, ಬೇರೆ ಕಡೆ ಎಲ್ಲ ಒಂದೇ ಒಂದ್ ಕಡೆ ಆಫ್ ಇದೆ. ಯಲಂಕದಲ್ಲಿ ಎಲ್ಲೂ ಇದನ್ನ ಕಟ್ ಮಾಡಿಲ್ಲ. ಯಲಂಕದಲ್ಲಿ ಚಿಕ್ಕದಾಗಿದೆ ಆಂಜನೇಯ ಸ್ವಾಮಿ. ಆಂಜನೇಯ ಅಂದ್ರೆ ಅದೊಂದು ಪವಾಡ ಶಕ್ತಿ. ಹೌದು, ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಸಪ್ತ ಚಿರಂಜೀವಿಗಳು ಯಾರಿದ್ದಾರೆ ಅದರಲ್ಲಿ ಭಗವಂತನ ಒಬ್ಬ. ಹೌದು, ಯಾರು ಅನನ್ಯವಾಗಿ ಪೂಜೆಯನ್ನ ಮಾಡಿ ಭಗವಂತನ ಸ್ಮರಣೆ ಮಾಡ್ತಾರೆ, ಅವನ ಸೇವೆ ಮಾಡ್ತಾರೆ, ಅವನ ದರ್ಶನ ಮಾಡ್ತಾರೆ, ಅವ್ರ ಮನಸ್ಸಲ್ಲಿರ್ತಕ್ಕಂಥ ಅಷ್ಟು ಉದ್ದೇಶಗಳು ಏನಿರ್ತಾರೆ ಭಗವಂತ ಸತ್ಯವಾಗಿ ನೆರವೇರಿಸ್ತಾನೆ. ಇಲ್ಲಿ ನಾನು ಆಗಲೇ ನಿಮ್ಗೆ ತಿಳಿಸ್ಕೊಟ್ಟೆ ವಿಶೇಷ ಏನಂದ್ರೆ, ಪಶ್ಚಿಮ ದ್ವಾರ ಇದೆ, ಅಬ್ಸರ್ವ್ ಮಾಡಿ. ಈಗ ಪೂರ್ವಕ್ಕಿಲ್ಲ, ಪಶ್ಚಿಮ ದ್ವಾರ ಇದೆ. ಈ ಕಡೆ ಓಡಾಡುವ ಆಂಜನೇಯ ಸಿಕ್ತಕ್ಕಂಥದ್ದು ಬಹಳ ಕಡಿಮೆ, ತುಂಬಾ ಕಡಿಮೆ. ಯಾಕಂದ್ರೆ ಸಾಮಾನ್ಯವಾಗಿ ಪೂರ್ವಕ್ಕೆ ಜಾಸ್ತಿ ಆಂಜನೇಯ ಇರ್ತಕ್ಕಂಥದ್ದು ಮೊದಲನೇ ಅಂಶ. ಎರಡನೇದು ಸ್ವಾಮಿ ದಕ್ಷಿಣ ನೋಡ್ತಾ ಇದ್ದಾನೆ. ಪಶ್ಚಿಮ ಮತ್ತು ದಕ್ಷಿಣ ಎರಡೂ ದಿಕ್ಕನ್ನ ಸ್ವಾಮಿ ನೋಡೋದ್ರಿಂದ ಪಶ್ಚಿಮಕ್ಕೆ ಹೋಗಿ ಬರ್ತಕ್ಕಂಥ ಎಲ್ಲಾ ಶನಿ ದೋಷಗಳು ಪರಿಹಾರವಾಗ್ತದೆ. ಮತ್ತೆ ದಕ್ಷಿಣ ಆಗಿರೋದ್ರಿಂದ ಅಪಮೃತ್ಯುಗಳು, ಅಕಾಲ ಮೃತ್ಯುಗಳು ಯಾವ ಕಾರಣಕ್ಕೂ ಬರಲ್ಲ. ಆದ್ರೆ ಈ ಭಗವಂತನ ದರ್ಶನ ಮಾಡ್ತಕ್ಕಂಥವ್ರು, ಅವನ ಸೇವೆ ಮಾಡ್ತಕ್ಕಂಥವ್ರು ತ್ರಿಕರಣ ಶುದ್ಧಿಯಿಂದ ಮಾಡಬೇಕು.
ಆಗ ಸತ್ಯವಾಗಲೂ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಅಷ್ಟೂ ಅಭೀಷ್ಟಗಳು ನೆರವೇರ್ತವೆ. ಆ ಒಂದು ಅವರ ಎಲ್ಲ ಆಸೆ ಆಕಾಂಕ್ಷೆಗಳು ಭಗವಂತ ನೆರವೇರಿಸ್ಕೊಡ್ತೀವಿ. ಇದು ಸರ್ವದಾ ಸತ್ಯ. ಸರ್, ನೀವು ಎಷ್ಟೋ ಜನ ಮಾಡ್ತೀವಿ ಸರ್? ಇದು ನಾವು ವಂಶ ಪರಂಪರೆಯಾಗಿ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ತಂದೆಯವ್ರ ಕಾಲದಿಂದನೂ ಕಾಲದಿಂದನೂ ಸಹ ನಮ್ಮ ತಾತವ್ರ ತಾತ ಅಂದ್ರೆ ಸುಮಾರು ಅದು ಹೇಳ್ತಾ ಹೋದ್ರೆ ನನಗೆ ನಾಪ ಇರೋದು ನಮ್ಮ ತಾತವ್ರ ತಾತನ ಕಾಲದಿಂದಲೂ ಮಾಡ್ತಾ ಇದಾರಂತೆ. ನಾನು ಸುಮಾರು ಒಂದು 10 ವರ್ಷ ಹುಡುಗಿಂದ ನನಗೆ ಇಲ್ಲಿ ಮಾಡ್ತಾ ಇದ್ದೀನಿ. ನನಗೆ 6 ವರ್ಷ ವಯಸ್ಸು, 26 ವರ್ಷದಿಂದ ಸ್ವಾಮಿ ಸೇವೆ ಮಾಡ್ತಾ ಇದ್ದೀನಿ. 10 ವರ್ಷ ಹುಡುಗಿಂದ ಸೇವೆ ಮಾಡ್ತಾ ಇದ್ದೀನಿ ಸ್ವಾಮಿ. ಮುಂಚೆ ಹಳೆ ದೇವಸ್ಥಾನ ಇತ್ತು, ಇದೇ ಜಾಗದಲ್ಲಿ ಹಳೆ ದೇವಸ್ಥಾನ ಇತ್ತು. ಸ್ವಲ್ಪ ಅದು ಶಿಥಿಲ ಆಗಿದೆ. ಆಮೇಲೆ ಹಾಗಾಗಿ ನಮ್ಮ 3 ಗ್ರಾಮಸ್ಥರು, ದೊಡ್ಡ ಬೇಲಕೆರೆ, ಮುದ್ದಿನಪಾಳ್ಯ, ಚಿಕ್ಕ ಬೇಲಕೆರೆ, ಈ ಗ್ರಾಮಸ್ಥರು ಏನಿದ್ದಾರೆ, ಮತ್ತು ಇದ್ರ ಜೊತೆಗೆ ಸಾಕಷ್ಟು ಜನ ಹೊರ ಎಲ್ಲ ಭಕ್ತರುಗಳು ಕೈ ಜೋಡಿಸಿ ಈ ದೇವಸ್ಥಾನ ವಿಜೃಂಭಣೆಯಾಗಿ ಕಟ್ಟಿದ್ರು. ಮತ್ತು ಅಷ್ಟೇ ವಿಜೃಂಭಣೆಗೆ ಪ್ರತಿಷ್ಠಾಪನೆ ಆಯಿತು. ಆವತ್ತಿಂದ ಇವತ್ತಿಗೂ ಸಹ ಯಾವುದೇ ಥರ ಈ ದೇವಸ್ಥಾನದಲ್ಲಿ ಸೇವೆಯಲ್ಲಿ ಕೊರತೆ ಬರಲಿಲ್ಲ. ಭಗವಂತ ಆವತ್ತಿಂದ ಇವತ್ತಿಗೂ ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ, ಮುಂದೆಯೂ ನಡ್ಕೊಂಡು ಹೋಗ್ತಾನೆ. ಇಲ್ಲಿ ವಿಶೇಷ ಹನುಮ ಜಯಂತಿಗೆ ಸುಮಾರು 15-20 ಸಾವಿರ ಜನ ಬಂದು ಭಗವಂತನ ದರ್ಶನ ಮಾಡ್ತಾರೆ. ಅವರು ಇದು ದಾಖಲೆ, ಇದು ನಿಜ. ನಿಜ ಅಂದರೆ 15-20 ಸಾವಿರ ಜನ ಸೇರ್ತಕ್ಕಂಥದ್ದು ಸುಮ್ಮನೆ ಅಲ್ಲ. 15-20 ಸಾವಿರ ಹನುಮ ಜಯಂತಿಗೆ ಬರ್ತಾರೆ. ಇನ್ನು ಉಳಿದಂತೆ ನವರಾತ್ರಿ ಮಹೋತ್ಸವ ಆಗ್ತದೆ, ಶ್ರೀರಾಮನವಮಿ, ಎಲ್ಲ ಹಬ್ಬಗಳಲ್ಲಿ ವಿಶೇಷವಾಗಿ ಸ್ವಾಮಿಗೆ ಸೇವೆ ಆಗ್ತದೆ. ಶನಿವಾರಗಳ ಕಾಲ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಅಲಂಕಾರಗಳಿರ್ತದೆ. ಮಧ್ಯದಲ್ಲೂ ಅಮಾವಾಸ್ಯ, ಪೌರ್ಣಮಿ, ಮಂಗಳವಾರ ಕಾಲದಲ್ಲೂ ಸಹ ಅಭಿಷೇಕ ಅಲಂಕಾರಗಳಾಗ್ತದೆ ಸ್ವಾಮಿಗೆ. ಸ್ವಾಮಿ ಸೇವೆ ಚೆನ್ನಾಗಿ ನಡೆಸ್ಕೊತಾ ಇದ್ದಾನೆ. ಇವನ ಹತ್ರ ಬರ್ತಕ್ಕಂಥ ಭಕ್ತಾದಿಗಳಿಗೂ ಬಹಳಷ್ಟು ಭಗವಂತ ಒಳ್ಳೇದು ಮಾಡಿದ್ದಾನೆ, ಮಾಡ್ತಾ ಇದ್ದಾನೆ. ಸೊ ನೋಡಿದ್ರಲ್ಲ ವೀಕ್ಷಕರು, ಈ ಒಂದು ದೇವಸ್ಥಾನದ ಮಹಾತ್ಮೆನ ನಾವು ಯಾವ್ದೋ ಒಂದು ತೊಂದರೆ ಸಣ್ಣ ತೊಂದರೆಗೆ ನಾವು ಒಳಗಾಗಿ ಈ ದೇವಸ್ಥಾನಕ್ಕೆ ಬಂದ್ವಿ. ಆಂಜನೇಯನ ಹುಡ್ಕೊ ಬಂದಾಗ ನಾನು ಇಷ್ಟು ದಿವಸ ಹುಡುಕ್ತಿರೋಂಥ ಆಂಜನೇಯ ಹಿಂದೇನೆ ಇದ್ದಾರೆ. ಸೊ ಅದು ನನ್ನ ಅದೃಷ್ಟ, ಹಾಗೆ ನಿಮಗೆ ಕ್ರೋಸ ಕೊಟ್ಟಿದ್ದೀನಿ, ಅದು ನಿಮ್ಗಳ ಅದೃಷ್ಟನೂ. ಸೊ ಇದೇ ರೀತಿಯಾಗಿ ಇನ್ನೂ ಆಂಜನೇಯ ಸ್ವಾಮಿನ ಹುಡುಕಣ ವೀಕ್ಷಕರು. ಎಲ್ಲೆಲ್ಲಿ ಕಂಬದ ಆಂಜನೇಯ ಸ್ವಾಮಿ ಇದ್ದಾರೆ ನಾವು ಬಂದು ವಿಡಿಯೋ ಮಾಡಿ ವೀಕ್ಷಕರಿಗೆ ತೋರಿಸ್ತೀವಿ. ಸೊ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೆ ನೀವು ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ, ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಒಳ್ಳೆಯದ ನಮ್ಮ ಗುರುಗಳು. ಸೊ ಅವ್ರಿಗೂ ಒಳ್ಳೇದು ಮಾಡಲಿ ದೇವರು. ಸೊ ಹೀಗೆ ಆಶೀರ್ವಾದ ಜನಗಳ ಮೇಲೆ ಇರಲಿ. ಅಂದರೆ ಹೌದು ಮಾಡಿದ್ರಲ್ಲಿ ಇದಕ್ಕಿಂತ ಮುಂಚೆ ಈ ಮಧ್ವ ಪರಂಪರೆಯವರು ಮುಂಚೆ ವ್ಯಾಸಘಟ್ಟ ಅಂತಾನೆ ಅಂದ್ರೆ ಬೇರೆ ಕಂಬಗಳಲ್ಲಿ ಏನಾಗಿದೆ ಅಂದ್ರೆ ಹಿಂದೆ ಶಂಕು ಚಕ್ರ ಮತ್ತೆ ಗರುಡ ಇದ್ದಾರೆ. ಈ ಕಂಬದಲ್ಲಿ ಅದೊಂದು ವಿಶೇಷ, ಬರೀ ಆಂಜನೇಯ ಸ್ವಾಮಿ ಹೌದಾ? ದಿನ ಅಭಿಷೇಕ ಆದಾಗೆ ಇಲ್ಲೊಂದು ಕಬ್ಬ ಇದೆಯಾ? ಓ, ನಾನು 7 ಮಾಡಿದ್ದೆ, ಇನ್ನೊಂದು ಹುಡುಕ್ತಾ ಇದೆ. ಇದೇ ಅನ್ಸುತ್ತೆ. ಓ, ಆದಾಗ ಅದೇ ಸಿಕ್ಕಿದೆ.